Hi everyone, welcome back. Ella CT vidyarthigale namma channel ge swagatha. Very very important update kuda bandide. Big shock update agabodu. Nimage gottiraga ee sakashtu maithi helu kuda bartta idave. Scam na madidare, CT seat allotment alli scam na madidare. Seat blocking kuda madidare. Tanike madbeku adakke samiti rachane kuda madbeku anta heli inde maithi kuda bartta itto. Adar bagge important update bandide. Illi pramukha engineering college galalli seat blocking tande nadidiruva shanke vyaktavagide. Idaralli bennalle samagra tanikegagi ಸಮಿತಿ ರಚಿಸಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ ಅಂತ ಹೇಳಬಹುದು. ನಿವೃತ್ತ ಕುಲಪತಿ ಒಬ್ಬರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಸೇರಿದಂತೆ ವಿವಿಧ ತಜ್ಞರ ಸಮಿತಿ ಕೂಡ ಇದಕ್ಕೆ ಸದಸ್ಯರಾಗಿರ್ತಾರೆ. ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿವಿಧ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರತಿ ವರ್ಷ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯನ್ನು ಕೂಡ ನಡೆಸುತ್ತದೆ. ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡ 50 ಅಂಕಗಳು ಅದೇ ರೀತಿ ಸಿಇಟಿ 50% ಸೇರಿ ರ್ಯಾಂಕ್ ಪಟ್ಟಿ ಮಾಡಿ ಪಟ್ಟಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇಲೆ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾರೆ. ಬಟ್ ಈ ವರ್ಷ ಏನಾಗಿದೆ ಅಂದ್ರೆ 2024ನೇ ಸಾಲಿನ ಸಿಇಟಿಯಲ್ಲಿ ಉನ್ನತ ರ್ಯಾಂಕ್ ಪಡೆದ ಹಲವರು ಕೂಡ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್, ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಎಎನ್ಸಿ ಸಾಕಷ್ಟು ಬೇಡಿಕೆ ಇರೋ ಕ್ವಶನ್ ಕೂಡ ಆಯ್ಕೆ ಮಾಡಿದ್ದಾರೆ. ಅಂತಿಮ ಹಂತವಾಗಿ ಕೂಡ ಸೀಟ್ ಹಿಡಿದುಕೊಂಡು ಪ್ರವೇಶ ಪಡೆದಿಲ್ಲ, ಅಂದ್ರೆ ಫೈನಲ್ ರೌಂಡ್ ಅವರು ಕೂಡ ಸೀಟ್ ಹಿಡ್ಕೊಂಡು ಪ್ರವೇಶ ಪಡೆದಿಲ್ಲ. ಇದಕ್ಕಾಗಿ ಭಾರಿ ಬೇಡಿಕೆ ಇರೋ ಕೋರ್ಸ್ಗಳು ಕೂಡ ಬಾಕಿ ಉಳಿದಿದ್ದಾವೆ, ಖಾಲಿ ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿ ಕೂಡ ನಡುವೆ ನಡೆದ ಒಪ್ಪಂದದಂತೆ ಈ ಸೀಟುಗಳನ್ನು ಆಯಾ ಕಾಲೇಜುಗಳಲ್ಲೇ ಬಿಟ್ಕೊಡ್ಬೇಕಾಗಿದೆ. ಈಗ ಉಳಿದ ಸೀಟುಗಳು ಕೂಡ ದೊಡ್ಡ ದೊಡ್ಡ ಹಣಕ್ಕಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸಿಂಪಲ್ ಸೀಟ್ನ ಬ್ಲಾಕ್ ಮಾಡ್ತಾ ಇದ್ದಾರೆ, ಟಾಪ್ ಟಾಪ್ ಕಾಲೇಜಸ್ನ ಇದು ಮಾಡ್ಕೊಂಡು ಸೀಟ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಅಡ್ಮಿಷನ್ ಆಗ್ತಿಲ್ಲ, ಆಗ ಸೀಟ್ಗಳು ಮಿಕ್ತವೆ. ಖಾಸಗಿ ಕಾಲೇಜುಗಳು ಏನ್ ಮಾಡ್ತವೆ, ಒಳ್ಳೊಳ್ಳೆ ಸೀಟ್ಗಳನ್ನ ಹೆಂಗಿದ್ರು ಡಿಮ್ಯಾಂಡ್ ಇದೆ. ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗು, ಅದೇ ರೀತಿ ಎಎನ್ಸಿ ಅಂಡ್ ಕಂಪ್ಯೂಟರ್ ಸೈನ್ಸ್ ಡಿಮ್ಯಾಂಡ್ ಇದೆ, ಅವರು ಫಿಲ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಎಐ ಪ್ರಮುಖ ಕೋರ್ಸ್ಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಉಳಿದಿರೋ ಕಾರಣ ಸೀಟ್ ಬ್ಲಾಕಿಂಗ್ ವ್ಯವಹಾರ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬಾರಿ ಸೀಟ್ ಹಂಚಿಕೆ ಆಗಿದ್ದರೂ ಕೂಡ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ನೋಟಿಸ್ ನೀಡಿತ್ತು. ಒಪ್ಪಂದದಲ್ಲಿ ಬದಲಾವಣೆ ಮಾಡೋಕ್ಕೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಸೀಟ್ಗಳು ಒಪ್ಪಂದವಾಗಿದ್ದಾವೆ ಏನಂದ್ರೆ ಉಳಿದ ಸೀಟ್ಗಳನ್ನು ಖಾಸಗಿ ಬಿಟ್ಕೊಡ್ಬೇಕು, ಸೆಕೆಂಡ್ ರೌಂಡ್ ನಂತರ ಏನಾದ್ರು ಉಳಿದ್ರೆ ಅದನ್ನು ಖಾಸಗಿ ಬಿಟ್ಕೊಡ್ಬೇಕು, ಕೆಎ ಅಂಡರ್ಟೇಕ್ ಮಾಡ್ಕೊಳ್ಳೋ ಸೀಟ್ಗಳನ್ನ ಅಂತ ಮಾಡಿದ್ದಾರೆ. ಈ ನಿಯಮಗಳನ್ನು ಬಳಸಿಕೊಳ್ಳುವ ಕೆಲ ಪ್ರಮುಖ ಕಾಲೇಜುಗಳು ಸಿಇಟಿ ಮೂಲಕ ಕಡಿಮೆ ಶುಲ್ಕಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯದಂತೆ ತಡೆಯಲು ಸೀಟ್ ಬ್ಲಾಕಿಂಗ್ ದಂಧೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಈಗ ಸಿಇಟಿ ಮುಖಾಂತರ ಬರ್ತಾರೆ ಅವ್ರಿಗೆ ಲಾಸ್ ಆಗುತ್ತಲ್ಲ, ಅವರು ಖಾಸಗಿ ವ್ಯಕ್ತಿಗಳನ್ನ ಶ್ರೀಮಂತರುಗಳನ್ನ ಕರ್ಕೊಳ್ಳೋಕ್ಕೋಸ್ಕರ ಈ ರೀತಿ ಸೀಟ್ ಬ್ಲಾಕಿಂಗ್ ದಂಧೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂದಿದೆ. ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಸಿಗದೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತರಬೇತಿ ಪಡೆಯುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಳಸಿಕೊಂಡು ಈ ರೀತಿ ಯಾರು ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಗ್ಬೇಕು ಅಂತವರಿಗೆ ದುಡ್ಡು ಕೊಟ್ಟು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ 111,594 ಸೀಟ್ಗಳ ಸಿಇಟಿ ಮೂಲಕ ಹಂಚಿಕೆ ಮಾಡಲು ಲಭ್ಯವಿದ್ದ ಸೀಟ್ಗಳು, ಅದರಲ್ಲಿ 95,000 ಸೀಟ್ಗಳು ಹಂಚಿಕೆ ಆಗಿದ್ದಾವೆ, ಬರೋಬ್ಬರಿ 16,000 ಸೀಟ್ಗಳು ಮಿಕ್ಕಿದ್ದಾವೆ. ಈ ರೀತಿ ಬ್ಲಾಕಿಂಗ್ ದಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಸೀಟ್ ಹಂಚಿಕೆ ಆದ್ರೂ ಕೂಡ ಪ್ರವೇಶ ಪಡೆಯದೆ, ಸೀಟ್ ಹಂಚಿಕೆ ಆದ್ರೂ ಕೂಡ ಯಾರು ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂತವರಿಗೆ ನೋಟಿಸ್ ಉತ್ತರ ನೀಡುವ ನಂತರ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಚರ್ಚೆ ಮಾಡಿ ಏನ್ ನಿರ್ಧಾರ ಕೈಗೊಳ್ತಾರೋ ಗೊತ್ತಿಲ್ಲ. ಈ ರೀತಿ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಇಂಪಾರ್ಟೆಂಟ್ ಬದಲಾವಣೆ ಕೂಡ ಆಗ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.